ಇನ್ನೂ ಯಾತಕ್ಕೆ ಇಟ್ಕೊಂಡು ಕೂತಿದ್ದೀರಿ? ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ. ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ. ನಿಮ್ಗೆ ಹೇಳಬೇಕು ಅನ್ನೋದು, ಅವನು ಯಾರೋ, ಅವನು ಯಾರೋ ಅಂತದಪ್ಪ, ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು ಅದೇನೋ, ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬೋದು, ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ. ಈ ಕಂಪ್ನಿ ಕೋರ್ಟ್ಗಳನ್ನ ಯಾಮಾರಿಸಿದ್ದಾನೆ, ಎಲ್ಲ ಡಾಕ್ಯುಮೆಂಟ್ ಇಲ್ಲಿದೆ, ಇಲ್ಲಿ ಕೋರ್ಟ್ಗಳನ್ನ ಯಾಮಾರಿಸಿದ್ದಾನೆ. ಅವತ್ತಿನ ರಾಜ್ಯಪಾಲರು 2007 ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿ ಏನು ಕೊಟ್ಕೊಂಡಿದ್ದ, ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ, ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ರಲ್ಲ, ಅದರಲ್ಲಿ ಹೆಸರೇನಂತ ಬರೆದವ್ರೆ, ತನಿಖೆ ಮಾಡಿದ್ದೀರಾ ನೀವೆಲ್ಲ, ಏನೇನಿದೆ, ಏನೇನು ಫ್ರಾಡ್ ಆಗಿದೆ ಬಾವತ್ತಿದ್ದಿಲ್ಲ? ಅಲ್ಲಿ ಒಬ್ಬ ಅಧಿಕಾರಿ 20 ಲಕ್ಷ ಅವನ ಮಗನ ಅಕೌಂಟಿಗೆ ತಗದ್ದಾನೆ, ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ಅಧಿಕಾರಿ ಅವನು 20 ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ. ನಿಮ್ಮ ಪೊಲೀಸ್ ಇಲಾಖೆಯವರು ಹುಡುಕಿದ್ರ ಅದನ್ನ, ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತೇಳಿ? ಪೊನ್ನಣ್ಣ, ನಿನ್ನ ಕಾನೂನು ನೀನೊಬ್ಬನೇ ಬದುವಂತ ಅಲ್ಲ, ಭಾಳ ಜನ ಇದ್ದಾರೆ ದೇಶದಲ್ಲಿ. ಏನೇನು ನಡೆಸ್ತಾ ಇದ್ದೀರಿ? ನಿನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದ್ರಿ? ಅಲ್ಲಿಂದ ವರದಿ ಕೊಡೋರು ಅವರೇ, ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ. ಏನೇನು ನಡೀತಿದೆ ಅಂತ ಹೇಳಿ. ಏನು ರಾತ್ರಿ ನಮ್ಮ ಕಾನೂನು ತಂದರು ಸರ್, ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಏನು ಮಾಡ್ತೀಯಪ್ಪ, ಏನಿದೆ ಇದರಲ್ಲಿ? ಅದು ಇನ್ನೊಂದು ಏನಣ್ಣ, ಇನ್ನೊಂದು ಕವರ್ ಇರ್ಬೇಕಲ್ಲ. ಅದಲ್ಲ ಇನ್ನೊಂದು ಕವರ್ ಇತ್ತಲ್ಲ, ಆ ಕೋರ್ಟ್ ಇಲ್ಲೇ ಇದೆಯಾ? ಇಲ್ಲಿ ಭಾಳ ಭಾಳ ಅದ್ಭುತ, ಯಾಕೆಂದರೆ ನಾನು ಇವೆಲ್ಲ ಈಗ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರೆ ಅವ್ರದ್ದಾ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಸರ್ಕಾರದ ಮಟ್ಟದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇವೆಲ್ಲ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಸದ್ಯ ನಮ್ಮ ಅಪ್ಪ ಅದೊಂದು ಕಲಿಸ್ಕೊಟ್ಟವ್ರು ನಮಗೆ, ಯಾಕೆಂದ್ರೆ ಅವ್ರಿಗೆ 72ರಿಂದ ಅನುಭವಿಸೋರಲ್ಲ. ಸರ್ಕಾರದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ಲವೋ, ನಿಮ್ಮ SIT ಅವರು ತನಿಖೆ ಮಾಡೋರಲ್ಲ ಮಾನವ ಅವರು, ಅವ್ರದ್ದಾ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಏನೇನು ನಡೆದಿದೆ ಇದೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ. ಇದೆ ಬೇರೆ ವಿಷಯ, ಇದು ಎಲ್ಲ ಕೋರ್ಟ್ ಆದೇಶಗಳದಿತ್ತಲ್ಲ, ಇದ್ರ ಬಗ್ಗೆ ಇನ್ನೂ ಬ್ರದರ್ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಎಲ್ಲೋಯ್ತು ಅದು ಇನ್ನೊಂದು ಶೀಟ್, ಇನ್ನೊಂದು ಕವರ್ ಇಲ್ಲ ಇಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.